ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ, ಸುಖ ದುಃಖಗಳು ಮನಸ್ಸನ್ನು ಅವಲಂಬಿಸಿರುತ್ತವೆ. ರೋಗ ಇರುವಲ್ಲಿಯೇ ಔಷಧ ಹಚ್ಚಿದರೆ ಅದರ ಉಪಯೋಗವಾಗುತ್ತದೆ. ದುಃಖದ ಮೂಲ ಎಲ್ಲಿ ಇರುತ್ತದೆ ಎಂಬುದನ್ನು ಮೊದಲು ನೋಡಬೇಕು. ಪ್ರಪಂಚದಲ್ಲಿ ಏನಾದರೂ ನ್ಯೂನತೆ ಉಂಟಾಯಿತೆಂದರೆ ದುಃಖವಾಗುತ್ತದೆ. ಶ್ರೀಮಂತರ ಅಥವಾ ಬಡವರ ಸುಖ ದುಃಖಗಳಲ್ಲಿ ಇರುವ ವ್ಯತ್ಯಾಸವೇನು? ಕೆಲವರ ಹತ್ತಿರ ದುಡ್ಡು ಬಹಳಷ್ಟು ಇರುತ್ತದೆ, ಆದರೆ ಮಕ್ಕಳಿರುವುದಿಲ್ಲ, ಆದ್ದರಿಂದ ಅವರಿಗೆ ದುಃಖವಾಗುತ್ತದೆ. ಆದರೆ ಮತ್ತೊಬ್ಬರಿಗೆ ಮಕ್ಕಳಿರುತ್ತವೆ, ದುಡ್ಡು ಇರುವುದಿಲ್ಲ, ಆದ್ದರಿಂದ ಅವರಿಗೆ ದುಃಖವಾಗುತ್ತದೆ. ಇನ್ನು ಕೆಲವರಿಗೆ ಸಂತತಿ ಸಂಪತ್ತು ಎಲ್ಲವೂ ಇರುತ್ತದೆ, ಆದರೆ ಹೊಟ್ಟೆ ಶೂಲೆ ಮುಂತಾದ ವಿಕಾರಗಳಿಂದ ತ್ರಸ್ತರಾಗಿರುತ್ತಾರೆ. ಒಟ್ಟಿನ ಮೇಲೆ ಸುಖ ದುಃಖಗಳು ಯಾರಿಗೂ ತಪ್ಪಿಲ್ಲ. ಪ್ರಪಂಚದಲ್ಲಿ ಕಡಿಮೆ ಬಿದ್ದ ವಸ್ತುಗಳನ್ನು ಪ್ರಯಾಸಪಟ್ಟು ತಂದದ್ದಾಯಿತು, ಆದರೆ ನ್ಯೂನತೆ ಏನೂ ಕಡಿಮೆಯಾಗಲಿಲ್ಲ. ನಾವು ದುಃಖಗಳ ಮೇಲೆ ಸ್ಥೂಲವಾಗಿ ಉಪಚಾರ ಮಾಡುತ್ತೇವೆ, ಆದರೆ ನಮ್ಮ ದುಃಖಗಳ ಮೂಲವು ನಮ್ಮ ಮನಸ್ಸೇ ಇರುತ್ತದೆ ಎಂಬುದು ನಮ್ಮ ಗಮನಕ್ಕೆ ಬರುವುದಿಲ್ಲ. ನಿಜವಾಗಿಯೂ ಸುಖ ದುಃಖಗಳು ವಸ್ತುಗಳಲ್ಲಿರದೆ ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತವೆ. ವಸ್ತು ಕಳುವಾಗಿ ಹೋದಾಗ ನಾವು ಆನಂದದಲ್ಲಿ ಮಲಗಿಕೊಂಡಿದ್ದೆವು, ಆದರೆ ಎಚ್ಚರಾದ ಮೇಲೆ ವಸ್ತು ಕಳವಾಗಿ ಹೋದದ್ದು ತಿಳಿದು ದುಃಖವಾಯಿತು. ಅಂದರೆ ದುಃಖವಾದದ್ದು ಮನಸ್ಸಿಗೆ ಎಂದಂತಾಯಿತು. ಆದ್ದರಿಂದ ಔಷಧವನ್ನು ಮನಸ್ಸಿಗೆ ಕೊಡಬೇಕು. ಸತ್ಪುರುಷರು ಮನಸ್ಸಿಗೆ ಉಪದೇಶ ಮಾಡಿರುತ್ತಾರೆ. ಇಂದಿನವರೆಗೆ ನಾವು ವಿಷಯ ಸುಖಗಳನ್ನು ನಮ್ಮ ಔರಸ ಪುತ್ರರಂತೆ ಅನುಭವಿಸಿರುತ್ತೇವೆ ಹಾಗೂ ಪರಮಾರ್ಥವನ್ನು ಮಲಮಗನಂತೆ ಮಾಡಿರುತ್ತೇವೆ. ಮಲತಾಯಿಯು ತನ್ನ ಮಲಮಗನಿಗೆ ಉಪದೇಶಿಸುವಂತೆ ನಾವು ಮನಸ್ಸಿಗೆ ಉಪದೇಶಿಸುತ್ತೇವೆ. ಯಾರ ಸಹವಾಸವಾಗುತ್ತದೆಯೋ ಅದರಂತೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವಾಗುತ್ತದೆ. ನಾವು ವಿಷಯದ ಸಹವಾಸವನ್ನು ಗರ್ಭದಲ್ಲಿ ಇರುವಾಗಿನಿಂದಲೇ ಹೊಂದಿರುತ್ತೇವೆ. ಆದ್ದರಿಂದ ವಿಷಯದಿಂದ ಪ್ರಾಪ್ತವಾಗುವ ಆನಂದವೇ ನಿಜವಾದದ್ದೆಂದು ತಿಳಿದಿರುತ್ತೇವೆ. ಯಾವ ಬೀಜ ನೆಡುತ್ತೇವೆಯೋ ಅದೇ ಫಲವನ್ನು ಉಣ್ಣುತ್ತೇವೆ. ನಾವು ವಿಷಯದ ಬೀಜ ಬಿತ್ತುತ್ತೇವೆ ಹಾಗೂ ವಿಷಯದ ಫಲಗಳು ದುಃಖದಾಯಕವಾಗಿರುತ್ತವೆಂದು ಶೋಕ ಮಾಡುತ್ತೇವೆ. ಅದಕ್ಕೆ ಏನು ಮಾಡಬೇಕು? ವ್ಯಾಪಾರಿಗಳು ಪ್ರತಿ ವರ್ಷ ಆಯವ್ಯಯ ಪಟ್ಟಿ ತಯಾರಿಸುವಂತೆ ನಮ್ಮ ವಿಷಯಗಳು ಎಷ್ಟು ಕಡಿಮೆ ಆದವೆಂಬುದನ್ನು ಲೆಕ್ಕ ಹಾಕಿ ನೋಡಬೇಕು. ನಾವು ಪ್ರಪಂಚಕ್ಕಾಗಿ ಎಷ್ಟು ತಳಮಳ ಪಡುತ್ತೇವೆಯೋ ಅಷ್ಟು ಭಗವಂತನಿಗಾಗಿ ಪಡಬೇಕು. ಪ್ರಪಂಚದಲ್ಲಿಯ ಅನುಕೂಲ ಪರಿಸ್ಥಿತಿಗಿಂತಲೂ ಪ್ರತಿಕೂಲ ಪರಿಸ್ಥಿತಿಗಳೇ ಪರಮಾರ್ಥಕ್ಕೆ ಹೆಚ್ಚು ಉಪಕಾರವಾಗುತ್ತವೆ. ಪರಮಾರ್ಥವು ಪರಿಸ್ಥಿತಿಯನ್ನಾಗಲಿ, ಶ್ರೀಮಂತಿಕೆ ಬಡತನವನ್ನಾಗಲಿ, ಅನಾರೋಗ್ಯ ಆರೋಗ್ಯವನ್ನಾಗಲಿ ಅವಲಂಬಿಸಿರುವುದಿಲ್ಲ. ಮನಸ್ಸಿನ ಸ್ವಸ್ಥತೆ, ಅಂತಃಕರಣದ ಶುದ್ಧತೆ ಹಾಗೂ ಆಚರಣೆಯ ಪವಿತ್ರತೆ ಇವುಗಳನ್ನು ಅವಲಂಬಿಸಿರುತ್ತದೆ. ಪ್ರಪಂಚದಲ್ಲಿಯ ಅನುಕೂಲತೆ ಹಾಗೂ ಪ್ರತಿಕೂಲತೆ ಇವೆರಡೂ ಪರಮಾರ್ಥಕ್ಕೆ ಅಡ್ಡ ಬರುತ್ತವೆ. ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಸುಗಂಧದೆಣ್ಣೆಯ ಅಂಗಡಿ ನೋಡಿ ನಿಂತರೂ ಅಷ್ಟೇ, ಅಥವಾ ಮೆಣಸಿನಕಾಯಿ ಅಂಗಡಿ ನೋಡಿ ನಿಂತರೂ ಅಷ್ಟೇ, ದಾರಿ ನಡೆಯುವ ದೃಷ್ಟಿಯಿಂದ
ಎರಡು ಘಾತಕವೇ ಆಗಿರುತ್ತವೆ. ಪ್ರಪಂಚವು ಮೂಲತಃ ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ನಾವು ಅದರಲ್ಲಿ ನಮ್ಮ ಆಸಕ್ತಿಯನ್ನು ಬೆಳೆಸುತ್ತಿರುವುದರಿಂದಲೇ ಅದು ನಮಗೆ ಸುಖ ದುಃಖವನ್ನು ಕೊಡುತ್ತದೆ. ಈ ಆಸಕ್ತಿಯನ್ನು ತೆಗೆಯುವುದಕ್ಕೆ ಪರಮಾರ್ಥ ಎನ್ನುತ್ತಾರೆ. ಮಾಡುವುದನ್ನೇ ಆಸಕ್ತಿ ಬಿಟ್ಟು ಮಾಡುವುದಕ್ಕೆ ಪರಮಾರ್ಥ ಎನ್ನುತ್ತಾರೆ. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.